ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಸುದ್ದಿಗಳಿವೆ, ಅವುಗಳನ್ನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ನ ನಿಮಗೆ ತೋರಿಸ್ತೀನಿ. ಬಂಧ ಮುಕ್ತ ಶ್ರೀಕಾಂತ್ ಪೂಜಾರಿಗೆ ಅದ್ಧೂರಿ ಸ್ವಾಗತ. ಸರ್ಕಾರ ಕ್ಷಮೆ ಕೇಳಲಿ ಎಂದ ಬಿಜೆಪಿ. ಇತ್ತ ಡಿಕೆ ಹಳ್ಳಿ ಗಲಭೆ ಆರೋಪಿಗಳ ರಿಲೀಸ್ಗೆ ಡಿಕೆ ಶಿವಕುಮಾರ್ಗೆ ಅರ್ಜಿ. ಸರ್ಕಾರದ ಅಂತ್ಯ ನೋಡ್ತಾರಂತೆ ದೇವೇಗೌಡರು. ನಿಮ್ಮ ಶಾಪವೇ ನಮಗೆ ವರ ಅಂದ್ರು ಸಿದ್ದರಾಮಯ್ಯ. ಸದ್ದು ಮಾಡ್ತಾ ಇದೆ ಹಳೇ ದೋಸ್ತಿಗಳ ಟಾಕ್ವಾ. ಎಲೆಕ್ಷನ್ ಬಂದಾಗ ನಾವು ಗೆದ್ರೆ ನಾನು ಅಂತಾರೆ. ಸ್ವಪಕ್ಷದ ಸೀನಿಯರ್ಸ್ ಮೇಲೆ ವಿಜೇಂದ್ರ ಸಿಟ್ಟು. ಸೋಮಣ್ಣ ಯತ್ನಾಳ್ ಮನವೊಲಿಕೆಗೆ ಬಿಎಸ್ವೈ ಎಂಟ್ರಿ. ರಾಮ ಮಂದಿರ ಹಬ್ಬಕ್ಕೆ ಸರ್ವಸಿದ್ಧತೆ. ಇಬ್ಬರು ಮುಸ್ಲಿಂ ಮಹಿಳೆಯರಿಗೆ ರಾಮಜ್ಯೋತಿಯ ಹೊಣೆ. ಬೆಂಗಳೂರಿಂದ ಅಯೋಧ್ಯೆಗೂ ವಿಮಾನ ಹಾರಾಟ. ಬಾಹ್ಯಾಕಾಶದಲ್ಲಿ ಇತಿಹಾಸ ಬರೆದ ಇಸ್ರೋ. ಆಕಾಶದಲ್ಲಿ ಆದಿತ್ಯ L1 ಪ್ಲಾನೆಟೋರಿಯಂ ಸ್ಥಾಪನೆ. ಅಸಾಧಾರಣ ಸಾಧನೆ ಅಂತ ಮೋದಿ ಸೇರಿ ಗಣ್ಯರ ವರ್ಣನೆ. ಹುಬ್ಬಳ್ಳಿಯಲ್ಲಿ ಪೊಲೀಸರು ಬಂಧಿಸಿದಂತಹ ಶ್ರೀಕಾಂತ್ ಪೂಜಾರಿ ಕಡೆಗೂ ರಿಲೀಸ್ ಆಗಿದ್ದಾರೆ. ಅರೆಸ್ಟ್ ಮಾಡಿದ ದಿನ ಏನೇನಾಯ್ತು ಅಂತ ನ್ಯೂಸ್ 18 ಜೊತೆಯೂ ಕೂಡ ಅವರು ಮಾತನಾಡಿದ್ರು. ಈಗ ಬಿಜೆಪಿ ನನ್ನನ್ನು ಬಂಧಿಸಿ ಅಭಿಯಾನವನ್ನ ಕೈಬಿಟ್ಟಿದೆ. ಇದರ ನಡುವೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಆರೋಪಿಗಳನ್ನ ರಿಲೀಸ್ ಮಾಡುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸಿದೆ. ಯಾಕೆ ಅನ್ನೋದ್ರ ಬಗ್ಗೆ ನಾ ಸಂಪೂರ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ.